ಮುದ್ದಿನ ಮಗಳು ಸಂಜನಾ ನಾಸಾದ ರಾಕೆಟ್ ಬಿಟ್ಟಂಗೆ ಸೊಯ್ಯಿ ತೋಬಿಟ್ಲಲ್ಲ. ಬುಡಕ್ಕೇನಾದ್ರೂ ಬೆಂಕಿ ಗಿಂಕಿ ಹಚ್ಚಿಬಿಟ್ಟೆ ಹೆಂಗೆ? ಏನಂತೀಯ ಸೈಲೆಂಟ್ ರಾಣಿ? ಅದೇವ್ರು ನಿನ್ನ ಮುಖದ ಶೇಪ್ ಹಾಳಾಗಬಾರ್ದು ಅಂತ ಕಣ್ಣು ಮೂಗು ಬಾಯಿ ಸುಮ್ಮನೆ ಇಟ್ಟವನೆ, ಯಾವುದು ವರ್ಕ್ ಆಗ್ತಾ ಇಲ್ಲ. ನಿನಗೆ ಬೈದ ಏನು ಉಪಯೋಗ? ಎಲ್ಲನೇ ನಮ್ಮಂದ ಕಿತಾಪತಿ. ಹೀಗೆ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಮಗೆ? ಅಪ್ಪ ಆಗಿ ಮಕ್ಕಳ ಜವಾಬ್ದಾರಿ ಪಾಠ ಹೇಳ್ಬೇಕಾದ್ರೆ ನೀವು ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನೇ ಜಯಮಣಿ, ಬಾಯಿ ಬಿಟ್ಟರೆ ಸಿಡಿತಿಯಲ್ಲ. ನೋಡಮ್ಮ, ಮಕ್ಕಳು ತಲೆ ಎತ್ತರಕ್ಕೆ ಬೆಳೆದ್ಬಿಟ್ಟವ್ರೆ, ಇನ್ನೇನು ಅವ್ರಿಗೆ ಜವಾಬ್ದಾರಿ ಪಾಠ ಹೇಳೋದು? ನಿಂಗೇನು ಬೇರೆ ಕೆಲಸ ಇಲ್ವಾ? ಮಕ್ಕಳನ್ನ ಅವ್ರ ಪಾಡಿಗೆ ಬಿಟ್ಬಿಡೆ. ಅವ್ರಿಗೆ ಬೇಕಾದವ್ರನ್ನ ಕಟ್ಕೊಂಡು ತಾಕತ್ತು ಕಲ್ಸಾರವಾಗಿ ಒಂದು ಮೂರ್ನಾಲ್ಕು ಮಕ್ಕಳನ್ನ ಮಾಡ್ಕೊಂಡು ಸುಖವಾಗಿ ಇರ್ತಾರೆ. ಹಂಗೆಲ್ಲ ಮಕ್ಕಳ ಬಗ್ಗೆ ಅನ್ವಾಂಟೆಡ್ ಟೆನ್ಷನ್ ಮಾಡಿಕೊಟ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಕಣೆ, ಆಮೇಲೆ ಮೆಡಿಕಲ್ ಶಾಪು ಮೆಡಿಸಿನ್ ಅಂತ ಅನ್ವಾಂಟೆಡ್ ಖರ್ಚು. ನೋಡಮ್ಮಜ್ಜಿಯ, ಮಕ್ಕಳಿಗೆ ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ನಾವು ಫ್ರೀಯಾಗಿ ಬಿಟ್ಬಿಡ್ಬೇಕು. ಆವಾಗ ಇಲ್ಲಿಗೂ ಲಾಭ, ನಮ್ಮ ಅಕೌಂಟಿಗೂ ಲಾಭ. ಏನಂತ್ಯ ಸುಮ್ಮನೆ ರೀ ಬಾಯಿ ಮುಚ್ಕೊಂಡು? ಯಾರು ನಿಮ್ಮನ್ನ ಇವಾಗ ಇಲ್ಲಿಗೆ ಬರಕ್ ಹೇಳಿದ್ದು? ನಿಮಗೆ ಕಾಫಿ ಬೇಕು ಅಷ್ಟೇ ತಾನೆ? ಮಾಡಿ ತಂದ್ಕೊಡ್ತೀನಿ, ರೂಮ್ ಬಾಗ್ಲು ಹಾಕೊಂಡು ಕುತ್ಕೊಂಡು ಅಚ್ಚುಕಟ್ಟಾಗಿ ಕುಡೀರಿ. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಮಕ್ಕಳು ಭವಿಷ್ಯ ಸರಿ ಹೋಗ್ಬೇಕು ಅಂದ್ರೆ ಮೊದಲು ನೀನು ಸರಿ ಹೋಗ್ಬೇಕು. ನಾ ಸತ್ರು ಸರಿ ಹೋಗಲ್ಲ, ನನ್ನ ಕರ್ಮ. ಯಾಕೋ ಈ ಮನೆಗೆ ಇಟ್ಟಂಗೆ ಕಾಣಲ್ಲ. ಬಾಯ್ ಬಿಟ್ರೆ ಎಲ್ಲರೂ ಬೈತಾರೆ ಯಾಕೋ.